ಏನೇ ನೀವು ಶಾಸಕರಾಗಬೇಕಾಗಲಿ ಮಂತ್ರಿ ಆಗಬೇಕಾಗಲಿ ಅದು ನಿಮ್ಮ ವೈಯಕ್ತಿಕವಾದಂಥ ವಿಚಾರ. ನೀವು ಇಲ್ಲದ ಸಲ್ಲದ ಮಾತುಗಳನ್ನು ಚೆನ್ನಗಪ್ಪನ ಕುಟುಂಬದವರ ಮೇಲೆ ಆಯಿ ಶಾಸಕರಾದ ಗೌರಿಶಂಕರ್ ಮೇಲೆ ರೌಡಿ ಕೊಲೆ ಮಾಡಲಿಕ್ಕೆ 6 ಕೋಟಿ ರೂಪಾಯಿಗೆ ಏನು 6 ಕೋಟಿ ರೂಪಾಯಿಗೆ ಸುಪಾರಿ ಕೋಟಿ ಅಂತಕಂತ ಮಾತನ್ನು ಹೇಳಿ ತುಮಕೂರು ಜಿಲ್ಲೆ ಎಲ್ಲ ಪೇಪರ್ಲಿ ಟಿವಿಯಲ್ಲಿ ಕುಡಿದಿರಿ. ಅದನ್ನು ತಕ್ಷಣ ನಮಗೆ ತೋರಿಸ್ಬೇಕಾದ್ರನ್ನ ಯಾವ ವ್ಯಕ್ತಿ ಕೊಟ್ಟಿದ್ದೀವಿ ಯಾವ ವ್ಯಕ್ತಿ ಹೇಳಿದೀವಿ ಅಂತ. ಯಾಕೆಂದರೆ ಚೆನ್ನಗಪ್ಪನವರು ಮಕ್ಕಳನ್ನ ರೈತರನ್ನ ಬಡವರನ್ನ ಕಾಪಾಡ್ಕೊಂಡು ಅವ್ರ ಅನ್ನ ಸೇವೆ ಮಾಡ್ಕೊಂಡು ಅವ್ರಿಗೆ ಬಡವ್ರಿಗೆ ಸಹಾಯ ಮಾಡ್ಕೊಂಡು ಪ್ರೀತಿ ವಿಶ್ವಾಸ ಗಳಿಸಿ ಎಮ್ ಎಲ್ ಎ ಆಗ್ರಪ್ಪ, ಇನ್ನೊಬ್ಬರಿಗೆ ಕೊಲೆ ಮಾಡಿ ದಗ ಮಾಡಿ ಎಮ್ ಎಲ್ ಎ ಆಗೋ ಅಂತ ಅವಶ್ಯಕತೆ ನಮಗೇನಿಲ್ಲ ಅಂತ ಹೇಳಿ ನಮಗೆ ಗೌರಿಶಂಕರವ್ರನ್ನ ನಾವು ಇವತ್ತು ರಾಜಕಾರಣಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಒಂದು ಗೌರಿಶಂಕರ್ ಮೇಲೆ ನೀವು ಏನು ಸುಪಾರಿ ಮಾಡಿದ್ದಾನೆ 6 ಕೋಟಿಗೆ ಅಂತ ಹೇಳಿದಿರಿ, ಅದು ಸಾಬೀತುಪಡಿಸ್ಬೇಕು ತಕ್ಷಣ. ಇನ್ನೊಂದು ಆಯಿತು, ರಾಜಕಾರಣ ಮಾಡೋದಾದರೆ ಗೌರಿಶಂಕರ್ ವ್ಯಕ್ತಿಕವಾಗಿ ಅವ್ರು ಮಾಡ್ಕೊಳ್ಳಿ, ನಿಮ್ಮ ವ್ಯಕ್ತಿಕ ನೀವು ಮಾಡ್ಕೊಳ್ಳಿ, ಸಂತೋಷ. ರಾಜಕೀಯ ಜನರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು, ಒಂದೇದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ಇನ್ನು ಎಮ್ ಎಲ್ ಏನು ಸಂತೋಷ, ನಮಗೇನು ಸೋತ್ರ ಏನು ಸಂತೋಷ, ನಮಗೇನು ರಾಜಕೀಯ ಮಾಡಿ ನಾವೇನು ಮನೆ ಕಟ್ಟಬೇಕಾದ್ರೆ ಮದುವೆ ಮಾಡೋಕ್ಕಾಗಿಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ಅದು ಬಿಟ್ಬಿಟ್ಟು ಏಕವಚನವಾಗಿ ಅಮ್ಮ ಅಕ್ಕ ಅನ್ನತಕ್ಕಂಥ ಮಾತು ಉಪಯೋಗಿಸ್ತಿಲ್ಲ. ನೀನು ನಾಚಿಕೆ ಹೇಳಿ ನನ್ನ ಮಗನೇ, ನೀನು ನಾಚಿಕೆ ಆಗಲ್ಲ ನಿನಗೆ, ನೀನು ಹೇಳೋಕೆ ಹೇಳಿದ್ರೆ ಯಾರು ದಿಕ್ಕಿಲ್ವಾ? ಚೆನ್ನಗಪ್ಪನವ್ರು ಇದ್ದಾಗ ಒಂದು ಮಾತಾಡಿದ್ರು ನಿನಗೆ, ಲೇ ಸುರೇಶ್ ಕೂಡ ನಮ್ಮ ಮನೆ ಗೇಟ್ ವಾಚ್ಮನ್ ಅಂತ ಹೇಳಿದ್ರು ನಿನಗೆ, ಗೇಟ್ ವಾಚ್ಮನ್ ಅಂತ ಹೇಳಿದ್ರು ನಿನಗೆ, ನೀನು ಮರ್ತಿದ್ದೀಯ ಇನ್ನು ಜ್ಞಾಪಕ ಇದೆ ಗೊತ್ತಿಲ್ಲ. ಈ ಬಾರಿ ಇನ್ನೊಂದು ಬಾರಿ ಏನಾದರೂ ಸುದ್ದಿ, ಅಮ್ಮನ ಸುದ್ದಿ ಆಗಲಿ ಫ್ಯಾಮಿಲಿ ಸುದ್ದಿ ಆಗಲಿ ಬಾಯಲ್ಲಿ ಬಂತು ಅಂದರೆ ಮಗನೇ ಇದು ಸರಿ ಹೋಗಲ್ಲ. ದಯವಿಟ್ಟು ಹೇಳ್ತೀನಿ ಕೇಳು, ಮಾತಾಡ್ಬೇಕಾರೆ ಮೈ ಮೇಲೆ ಪ್ರಜ್ಞೆ ಇರಲಿ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ಬೇಕು. ಯಾವತ್ತೂ ಒಬ್ಬ ಮನುಷ್ಯ ದುರಹಂಕಾರ ಮಾತಾಡ್ತಕ್ಕಂಥ ರೀತಿ, ನಿನ್ನ ಮನೆಗೆ ನಾನು ಸಾಲ ಬಂದಿಲ್ಲ, ನಿಮ್ಮ ಮನೆಗೆ ನಾನು ಊಟ ಬಂದಿಲ್ಲ, ಗೌರಿಶಂಕರ್ ಅಷ್ಟೇ ನಿನ್ನ ಮನೆಗೆ ಏನು ಬಂದು ಊಟ ಮಾಡಲೇ ಸಾಲ ಬಂದಿಲ್ಲ, ಇದು ರಾಜಕಾರಣ. ನಿನ್ನ ರಾಜಕಾರಣ ನೀನು ಮಾಡ್ಕೊ, ಅವ್ನ ರಾಜಕಾರಣ ಅವ್ನು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ಇಡೀ ತುಮಕೂರು ಜಿಲ್ಲೆಗೆ ಅನ್ನಾಕಂಥ ಮಹಾತಾಯಿ ಗೊರವಳ್ಳಿ ಮಹಾಲಕ್ಷ್ಮಿ ಅಂತ ಇವರು ತುಮಕೂರು ಜಿಲ್ಲೆ ಜನ ಇವತ್ತು ನಮ್ಮ ತಾಯಿನ ಕೂಗ್ತಾರೆ. ಅಂಥ ಪುಣ್ಯಾತ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಬಂದು ನಮ್ಮ ತಾಯಿ ಆಶೀರ್ವಾದ ತಗೊಂಡು ಹೋಗಿದ್ದಾರೆ. ಅಂಥ ಫ್ಯಾಮಿಲಿ ಅಂಥ ತಾಯಿನ ನೀನು ತಂದು ಬೀದಿ ಬಿಟ್ಟಿರ್ತಕ್ಕಂಥ ವಿಚಾರ ಭಾರಿ ತೊಂದರೆ ಆಗತಕ್ಕಂಥ ವಿಚಾರ ಮುಂದೆ ಅಂತ ಕೇಳಿ ಸುರೇಶ್ ಕೊಡ್ರೆ, ಇದು ನಿಮ್ಮ ಗಮನ ಇಟ್ಕೊಳ್ಳಿ. ರಾಜಕಾರಣ ನೀವೇನಾದರೂ ಗುದ್ದಾಡ್ಕೊಳ್ಳಿ ಹೊಡೆದಾಡ್ಕೊಳ್ಳಿ, ನಂಗೆ ಸಂಬಂಧ ಇಲ್ಲ. ನಮ್ಮ ತಾಯಿ ಸುದ್ದಿ ಆಗಲಿ ನಮ್ಮ ಫ್ಯಾಮಿಲಿ ಸುದ್ದಿ ಆಗಲಿ ಮುಂದಿನ ಸತಿ ಮುಂದಿನ ದಿನಗಳಲ್ಲಿ ಬಾಯಲ್ಲಿ ಬಂತು ಅಂದರೆ ಇದು ಸರಿ ಹೋಗಲ್ಲ. ಫೈಟಿಂಗ್ ಮಾಡ್ತೀಯ ತಾಕತ್ತಿದ್ರೆ ಶಿವಕುಮಾರ್ ಸ್ವಾಮಿ ಸರ್ಕಲ್ಲಿ ಬಾ, ನನ್ನ ಎದುರುಗಳು ಬರೋದಿನ ಗೌರಿಶಂಕರ್ ಮೇಲೆ ಜನರು ಮುಂದೆ ಇಲ್ದಲ್ಲ ಹೇಳೋದಲ್ಲ, ನನ್ನ ಎದುರುಗಳು ನಿನ್ನ ತಾಕತ್ತಿದ್ರೆ ಬಂದು ನನ್ನ ಎದುರುಗಡೆ ಫೈಟ್ ಮಾಡೋ, ಫೈಟ್ ಮಾಡಿ ಇಬ್ಬರು ಫೈಟ್ ಮಾಡೋಣ, ತೊಂದರೆ ಇಲ್ಲ. ಆದರೆ ಈ ರೀತಿ ಹೇಳಿಕೆ ಕೊಟ್ಟು ಇನ್ನೊಬ್ಬನ ಮನುಷ್ಯನ ಕಂಡಮ್ ಮಾಡಿ ನೀನು ರಾಜಕಾರಣ ಮಾಡೋ ಅವಶ್ಯಕತೆ ನಿನಗಿಲ್ಲ. ನೀನೊಬ್ಬ ನೀಚ.